ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸಾಮಾನ್ಯ ಜ್ಞಾನ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಮುಂದೆ ಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಅಂದರೆ FDA, SDA, ಪೊಲೀಸ್ ನೇಮಕಾತಿಗಳು, KPSC ಗ್ರೂಪ್ ಸಿ ಹುದ್ದೆಗಳು, ಶಿಕ್ಷಕರ ನೇಮಕಾತಿ, ಎಲ್ಲಕ್ಕೂ ಕೂಡ ಅತಿ ಉಪಯುಕ್ತಕರವಾಗಿರುತ್ತೆ. ಆಲ್ ದ ಬೆಸ್ಟ್. ಎ, ಬಿ ಮತ್ತು ಸಿ ಸಹೋದರಿಯರಾಗಿದ್ದಾರೆ. ಡಿಯು ಇಗೆ ಸಹೋದರನಾಗಿದ್ದಾನೆ ಹಾಗೂ ಇಯು ಬಿಗೆ ಮಗಳಾಗಿದ್ದಾಳೆ. ಹಾಗಿದ್ದ ಪರಿಸ್ಥಿತಿಯಲ್ಲಿ ಎ ಮತ್ತು ಡಿ ನಡುವಿನ ಸಂಬಂಧ ಏನು? ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಎ ಮತ್ತು ಡಿನ ಸಂಬಂಧ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಆಗುತ್ತೆ. ವಾಟ್ ಈಸ್ ದಿ ರೈಟ್ ಆನ್ಸರ್? ಮೂತ್ರಪಿಂಡದ ಅತ್ಯಂತ ಚಿಕ್ಕದಾದ ಕ್ರಿಯಾತ್ಮಕ ಹಾಗೂ ಉಪಯುಕ್ತ ಅಂಗ ಯಾವುದು? ನೆಫ್ರಾನ್. ಮೂತ್ರಪಿಂಡದ ಅತ್ಯಂತ ಚಿಕ್ಕದಾದ ಕ್ರಿಯಾತ್ಮಕ ಹಾಗೂ ಉಪಯುಕ್ತ ಅಂಗ ನೆಫ್ರಾನ್. ನೆಫ್ರಾನ್ನಲ್ಲಿ ಈ ರಕ್ತದ ಶುದ್ಧೀಕರಣ ನಡೆಯುತ್ತೆ. ಇಲ್ಲಿರುವಂತಹ ರಕ್ತದಲ್ಲಿರುವಂತಹ ತ್ಯಾಜ್ಯ ಪದಾರ್ಥಗಳು, ಹೆಚ್ಚಿನ ನೀರು ಎಲ್ಲವೂ ಕೂಡ ಹೊರಟೋಗುತ್ತೆ. ನೆಫ್ರಾನ್ ಬೌಮನ್ಸ್ ಕ್ಯಾಪ್ಸೂಲ್, ಗ್ಲ್ಯಾಮರ್ಲಸ್ ಹೊದಿಕೆ, ನಿಕಟ ನುಲ್ಲಿಕೆ ನಾಳ, ಹೆನ್ಲೆ ಕುಣಿಕೆ, ದೂರದ ನುಲ್ಲಿಕೆ ನಾಳ ಹಾಗೂ ಸಂಗ್ರಾಹಕ ನಾಳ ಎಂಬಂತಹ ಪ್ರಮುಖ ಭಾಗವನ್ನು ಹೊಂದಿರುತ್ತೆ. ಮೂತ್ರ ಉತ್ಪಾದನೆ ಆಗೋದೇ ಈ ನೆಫ್ರಾನಲ್ಲಿ. 3 ಈಸ್ ದಿ ರೈಟ್ ಆನ್ಸರ್. ಇರುವೆಗಳು ಮನುಷ್ಯನನ್ನ ಕಚ್ಚಿದಾಗ ಯಾವ ರಾಸಾಯನಿಕ ವಸ್ತು ಮನುಷ್ಯನ ದೇಹ ಸೇರಿ ಉರಿ ಉಂಟು ಮಾಡುತ್ತದೆ? ಫಾರ್ಮಿಕಾಮ್ಲ. ಇರುವೆಗಳು ಮನುಷ್ಯನನ್ನು ಕಚ್ಚಿದಾಗ ಬಿಡುಗಡೆಯಾಗುವ ರಾಸಾಯನಿಕ ವಸ್ತು ಫಾರ್ಮಿಕಾಮ್ಲ. 2 ಈಸ್ ದಿ ರೈಟ್ ಆನ್ಸರ್. ಯಾವ ಅಲ್ಕಲಾಯ್ಡ್ ಅನ್ನು ಮಲೇರಿಯಾ ನಿರೋಧಕವಾಗಿ ಬಳಸುತ್ತಾರೆ? ಕ್ವಿನೈನ್. ಕ್ವಿನೈನ್ ಅಲ್ಕಲಾಯ್ಡ್ ಅನ್ನು ಮಲೇರಿಯಾ ನಿರೋಧಕವಾಗಿ ಬಳಸುವರು. 4 ಈಸ್ ದಿ ರೈಟ್ ಆನ್ಸರ್. ಮೆದುಳು ಮೂರು ಪದರಗಳಿಂದ ಆವೃತವಾಗಿದೆ. ಅವುಗಳಲ್ಲಿ ಮಧ್ಯದ ಪದರ ಅರಕ್ನಾಯ್ಡ್. ಡ್ಯೂರಾಮೇಟರ್, ಅರಕ್ನಾಯ್ಡ್ ಮತ್ತು ಪಯಾಮೇಟರ್ ಮೆದುಳಿನ ಮೂರು ಹೊದಿಕೆಗಳು. ಈ ಹೊದಿಕೆಗಳ ನಡುವೆ ಹರಿಯುವಂತಹ ದ್ರವವನ್ನ ಸೆರೆಬ್ರೋಸ್ಟೈನಲ್ ದ್ರವ ಅಂತ ಹೇಳಿ ಕರಿತೀವಿ. ಈ ಹೊದಿಕೆಯನ್ನ ಮೆನಂಜಸ್ ಅಂತಲೂ ಕೂಡ ಕರೀತಾರೆ. 3 ಈಸ್ ದಿ ರೈಟ್ ಆನ್ಸರ್. ಬೆರಿಬೆರಿ ರೋಗವು ಯಾವ ವಿಟಮಿನ್ನ ಕೊರತೆಯಿಂದ ಬರುತ್ತದೆ? ವಿಟಮಿನ್ ಬಿ. ವಿಟಮಿನ್ ಬಿಯ ಕೊರತೆಯಿಂದ ಬೆರಿಬೆರಿ ರೋಗ ಬರುತ್ತೆ. ವಿಟಮಿನ್ ಎಯ ಕೊರತೆಯಿಂದ ಇರುಳು ಗುರುಡುತನ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ. ವಿಟಮಿನ್ ಇ ಕೊರತೆಯಿಂದ ಬಂಜೆತನ ಉಂಟಾಗುತ್ತೆ. 2 ಈಸ್ ದಿ ರೈಟ್ ಆನ್ಸರ್. ಎಲ್ಪಿಜಿ ಅನಿಲ ಒಳಗೊಂಡಿರುವ ಮೂಲ ವಸ್ತು ಬ್ಯೂಟೇನ್. ಬ್ಯೂಟೇನ್ನ ಅಣುಸೂತ್ರ C4H10. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇದು ಎಲ್ಪಿಜಿಯ ವಿಸ್ತೃತ ರೂಪ. 4 ಈಸ್ ದಿ ರೈಟ್ ಆನ್ಸರ್. ಯಾವ ಆಮ್ಲದ ಇರುವಿಕೆಯಿಂದ ಮೊಸರು ಹುಳಿಯಾಗುತ್ತದೆ? ಲ್ಯಾಕ್ಟಿಕ್ ಆಮ್ಲ. ಮೊಸರುನಲ್ಲಿ ಲ್ಯಾಕ್ಟಿಕ್ ಆಮ್ಲವಿದೆ. ಲ್ಯಾಕ್ಟೋಬ್ಯಾಸಿಲಸ್ ಎಂಬಂತಹ ಬ್ಯಾಕ್ಟೀರಿಯಾ ಲ್ಯಾಕ್ಟೋಸಕ್ಕರಿಯನ್ನ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಮಾಡುತ್ತೆ. ಯಾವಾಗ? ಹಾಲಿಗೆ ನಾವು ಹೆಪ್ಪನ್ನು ಹಾಕಿದಾಗ. 1 ಈಸ್ ದಿ ರೈಟ್ ಆನ್ಸರ್. ವಿದ್ಯುತ್ ದೀಪಗಳಲ್ಲಿ ತುಂಬಿರುವ ಅನಿಲ ಆರ್ಗಾನ್. ಆರ್ಗಾನ್ ವಿದ್ಯುತ್ ದೀಪಗಳಲ್ಲಿ ತುಂಬಿರುವ ಅನಿಲ, ಕಾರಣ ಇದು ಜಡ ಅನಿಲ. 3 ಈಸ್ ದಿ ರೈಟ್ ಆನ್ಸರ್. ಬೆಂಕಿಯನ್ನು ನಂದಿಸಲು ಬಳಸುವ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಅನ್ನ ಬೆಂಕಿಯನ್ನು ನಂದಿಸಲಿಕ್ಕೆ ಬಳಸ್ತಾರೆ, ಯಾಕೆಂದರೆ ಇದಕ್ಕೆ ಬೆಂಕಿಯನ್ನು ನಂದಿಸುವ ಗುಣ ಇದೆ. 1 ಈಸ್ ದಿ ರೈಟ್ ಆನ್ಸರ್. ಆಮ್ಲ ಮಳೆಯು ಬೆಳೆಗಳಿಗೆ, ಕಟ್ಟಡಗಳಿಗೆ ಮತ್ತು ಮಣ್ಣಿಗೆ ಹಾನಿಕಾರಕವಾಗಿದೆ. ಇದರಿಂದ ತಾಜ್ಮಹಲ್ ಕಟ್ಟಡವು ವರ್ಷಗಳು ಕಳೆದಂತೆ ಮೂಲ ಬಣ್ಣವನ್ನು ಕಳೆದುಕೊಳ್ಳುತ್ತಿದೆ. ಆಮ್ಲ ಮಳೆಗೆ ಮೂಲ ಕಾರಣ ವಾಹನದಲ್ಲಿ ಇಂಧನ ಉರಿದಾಗ ಬಿಡುಗಡೆಯಾಗುವ ಸಲ್ಫರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳು ಮಳೆ ನೀರಿನಲ್ಲಿ ಬೆರೆಯುತ್ತವೆ. ಇದರ ಜೊತೆಗೆ ನೈಟ್ರೋಜನ್ ಆಕ್ಸೈಡ್ಗಳು ಕೂಡ ಮಳೆ ನೀರಿನ ಜೊತೆಗೆ ಬರೆತು ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ ಮತ್ತು ಕಾರ್ಬನಿಕ್ ಆಮ್ಲವಾಗುತ್ತೆ. ಇದೇ ಆಮ್ಲ ಮಳೆಗೆ ಮೂಲ ಕಾರಣವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಗಾಂಧೀಜಿಯವರು ನೀಲಿ ಬೆಳೆಗಾರರಿಗೋಸ್ಕರ ತಮ್ಮ ಪ್ರಥಮ ಸತ್ಯಾಗ್ರಹವನ್ನು ಎಲ್ಲಿ ಕೈಗೊಂಡರು?
ಚಂಪಾರಣ್ಯ ನೀಲಿ ಬೆಳೆಗಾರರಿಗೋಸ್ಕರ ಗಾಂಧೀಜಿಯವರು ಚಂಪಾರಣ್ಯದಲ್ಲಿ ಸತ್ಯಾಗ್ರಹವನ್ನು ಮೊಟ್ಟಮೊದಲು ಕೈಗೊಂಡರು. ವನ್ ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಈ ಕೆಳಗಿನ ಯಾವ ಪಟ್ಟಣವು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು? ಹಂಪಿ. ಕರ್ನಾಟಕದ ಹಂಪಿ ಪಟ್ಟಣವು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. ವನ್ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಕರ್ನಾಟಕದ ಯಾವ ಗ್ರಾಮವನ್ನು ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲಾಗಿದೆ? ವಿಧುರಾಶ್ವತ. ವಿಧುರಾಶ್ವತವನ್ನು ಕರ್ನಾಟಕದ ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎನ್ನುವರು. ಟೂ ಈಸ್ ದಿ ರೈಟ್ ಆನ್ಸರ್. ಟಿಪ್ಪು ಸುಲ್ತಾನನು ಯಾವ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೋರಾಡುತ್ತಲೇ ಮರಣ ಹೊಂದಿದನು? ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ. ಟಿಪ್ಪು ಸುಲ್ತಾನನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣ ಹೊಂದಿದನು. ತ್ರೀ ಈಸ್ ದಿ ರೈಟ್ ಆನ್ಸರ್. ರಾಜ್ಯಾಂಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಯಾವ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಲಾಗಿದೆ? 42ನೇ ತಿದ್ದುಪಡಿ. ರಾಜ್ಯಾಂಗದಲ್ಲಿ 42ನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಗಿದೆ. ವನ್ ಈಸ್ ದಿ ರೈಟ್ ಆನ್ಸರ್. ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿಯು ಎಷ್ಟು ಕ್ಷೇತ್ರದಿಂದ ಸ್ಪರ್ಧಿಸಬಾರದು? ಎರಡಕ್ಕಿಂತ ಹೆಚ್ಚು. ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿಯು ಎರಡಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಬಾರದು. ತ್ರೀ ಈಸ್ ದಿ ರೈಟ್ ಆನ್ಸರ್. ಭಾರತದ ರಾಷ್ಟ್ರಗೀತೆಯನ್ನು ಪೂರ್ಣವಾಗಿ ಹಾಡಲು ತೆಗೆದುಕೊಳ್ಳುವ ಸಮಯ 52 ಸೆಕೆಂಡ್ಗಳು. ಭಾರತದ ರಾಷ್ಟ್ರಗೀತೆಯನ್ನು 52 ಸೆಕೆಂಡ್ಗಳಲ್ಲಿ ಪೂರ್ಣವಾಗಿ ಹಾಡಲಾಗುತ್ತದೆ. ವನ್ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಅಖಿಲ ಭಾರತ ಸೇವೆ ಅಲ್ಲ? ಭಾರತೀಯ ವಿದೇಶಾಂಗ ಸೇವೆ ಇದು ಅಖಿಲ ಭಾರತ ಸೇವೆ ಅಲ್ಲ. ವನ್ ಈಸ್ ದಿ ರೈಟ್ ಆನ್ಸರ್. ನರ್ಮದಾ ನದಿಯ ಅವಳಿ ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ತಾಪಿ. ನರ್ಮದಾ ನದಿಯ ಅವಳಿ ನದಿ ಎಂದು ತಾಪಿ ನದಿಯನ್ನು ಕರೆಯುವರು. ತ್ರೀ ಈಸ್ ದಿ ರೈಟ್ ಆನ್ಸರ್. ಭಾರತವು ಈ ಕೆಳಗಿನ ಯಾವ ದೇಶದೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹೊಂದಿದೆ? ಬಾಂಗ್ಲಾದೇಶ. ಭಾರತವು ಬಾಂಗ್ಲಾದೇಶದೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹೊಂದಿದೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ನದಿಗಳಲ್ಲಿ ಯಾವ ನದಿಯು ಪಶ್ಚಿಮಾಭಿಮುಖವಾಗಿ ಹರಿಯುವುದಿಲ್ಲ? ಕಾರಂಜ. ಕಾಳಿ, ಶರಾವತಿ, ಅಘನಾಶಿನಿ ಪಶ್ಚಿಮಾಭಿಮುಖವಾಗಿ ಹರಿದರೆ ಕಾರಂಜ ಪಶ್ಚಿಮಾಭಿಮುಖವಾಗಿ ಹರಿಯುವುದಿಲ್ಲ. ಫೋರ್ ಈಸ್ ದಿ ರೈಟ್ ಆನ್ಸರ್. ಕಿಯೋಸ್ಕ್ನ ಕಾರ್ಯ. ಸಾರ್ವಜನಿಕರಿಗೆ ಉಪಯುಕ್ತಕರವಾದ ಮಾಹಿತಿ ಮತ್ತು ಸೇವೆಗಳನ್ನು ನೀಡುವುದು ಕಿಯೋಸ್ಕ್ನ ಕಾರ್ಯ. ಟು ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಡಿಜಿಟಲ್ ಸಂದೇಶದ ಅತಿ ಹೆಚ್ಚು ಸಂವಹನ ವೇಗವಾಗಿರುತ್ತದೆ? GBPS, ಗಿಗಾಬೈಟ್ಸ್ ಪರ್ ಸೆಕೆಂಡ್. ಇದು ಡಿಜಿಟಲ್ ಸಂದೇಶದ ಅತಿ ಹೆಚ್ಚು ಸಂವಹನ ವೇಗ. ಟು ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತದೆ? ಕೊಟ್ಟಿರುವ ಆಯ್ಕೆಗಳಲ್ಲಿ ಲಿನೆಕ್ಸ್ ಒಂದು ಆಪರೇಟಿಂಗ್ ಸಿಸ್ಟಮ್, ವಿಂಡೋಸ್, ಲಿನೆಕ್ಸ್, ಒಬಂಟು ಇವೆಲ್ಲ OS ಆಗಿವೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ವರ್ಡ್ ಪ್ರೊಸೆಸಿಂಗ್, ಸ್ಪ್ರೆಡ್ಶೀಟ್ ಮತ್ತು ಫೋಟೋ ಎಡಿಟಿಂಗ್ ಇವು ಯಾವುದರ ಉದಾಹರಣೆ? ಅಪ್ಲಿಕೇಶನ್ ಸಾಫ್ಟ್ವೇರ್ ಇವೆಲ್ಲವೂ ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು. ತ್ರೀ ಈಸ್ ದಿ ರೈಟ್ ಆನ್ಸರ್. ದೊಡ್ಡ ವ್ಯಾಪಾರ ವಹಿವಾಟುಗಳ ವ್ಯಾಪಾರ ಪ್ರವೃತ್ತಿಯನ್ನು ಅಧ್ಯಯನ ಮಾಡಲು ಡ್ಯಾಶ್ ಪ್ರಕ್ರಿಯೆಯನ್ನು ಉಪಯೋಗಿಸುತ್ತಾರೆ. ಡಾಟಾ ಮೈನಿಂಗ್. ದೊಡ್ಡ ವ್ಯಾಪಾರ ವಹಿವಾಟುಗಳ ವ್ಯಾಪಾರ ಪ್ರವೃತ್ತಿಯನ್ನು ಅಧ್ಯಯನ ಮಾಡಲು ಡಾಟಾ ಮೈನಿಂಗ್ ಪ್ರಕ್ರಿಯೆಯನ್ನು ಉಪಯೋಗಿಸುವರು. ಟು ಈಸ್ ದಿ ರೈಟ್ ಆನ್ಸರ್. ಶಬ್ದದ ವೇಗವು ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಹೆಚ್ಚು? ಗಾಜು. ಶಬ್ದ ಪ್ರಸಾರಕ್ಕೆ ಮಾಧ್ಯಮ ಅವಶ್ಯಕ. ಘನ, ದ್ರವ, ಅನಿಲ ಯಾವ್ದು ಬೇಕಾದರೂ ಆಗಿರ್ಬೋದು. ಇವುಗಳಲ್ಲಿ ಘನ ಮಾಧ್ಯಮದಲ್ಲಿ ಶಬ್ದದ ಪ್ರಸಾರ ಹೆಚ್ಚು. ತ್ರೀ ಈಸ್ ದಿ ರೈಟ್ ಆನ್ಸರ್. ಒಬ್ಬ ವ್ಯಕ್ತಿಯು 10 ಮೀಟರ್ಗಳಿಗಿಂತ ಹೆಚ್ಚು ದೂರದಲ್ಲಿರುವ ವಸ್ತುಗಳನ್ನು ನೋಡಲು ಸಾಧ್ಯವಾಗದ ಕಣ್ಣಿನ ದೋಷದ ಹೆಸರೇನು? ಸಮೀಪ ದೃಷ್ಟಿ. ಅದನ್ನು ಸಮೀಪ ದೃಷ್ಟಿ ಅಂತೇಳಿ ಕರಿತೀವಿ. ವನ್ ಈಸ್ ದಿ ರೈಟ್ ಆನ್ಸರ್. ಭೂಮಿಯ ಗುರುತ್ವಾಕರ್ಷಣೆಯಿಂದ ಒಂದು ರಾಕೆಟ್ ತಪ್ಪಿಸಿಕೊಳ್ಳಲು ಬೇಕಾದ ಕನಿಷ್ಠ ವೇಗ?
ಹನ್ನೊಂದು ಕಿಲೋಮೀಟರ್ ಪರ್ ಸೆಕೆಂಡ್, ಸರಿಯಾಗಿ ಹೇಳಬೇಕು ಅಂದ್ರೆ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ಪರ್ ಸೆಕೆಂಡ್. ಇದನ್ನು ನಾವು ವಿಮೋಚನಾ ವೇಗ ಅಂತೇಳಿ ಕರಿತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.